ಕೊನೆಯದಾಗಿ ಈ ಬೆಂಗಳೂರಿನಲ್ಲಿ ಲಾಸ್ಟ್ ಒಂದು ಸಮಾವೇಶದಲ್ಲಿ ಹೇಳಿದ್ರೆ ಮುನ್ಸುಮಾರ್ತು ನಾವೆಲ್ಲ ಹುಣಸೂರಿಗೆ ಬಂದ್ರೆ ಸಿದ್ದರಾಮಯ್ಯ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಬಾ ಬಪ್ಪ ಗೆಲ್ಸನೆ ಬಾ, ಏನಂತೆ ಕಥೆಯಲ್ಲಿ ಅಲ್ಲಿ ಆರ್ಯ ಆರ್ಯ ವೈಶ್ಯ ಸಮಾಜದ ಮಂಜಣ್ಣನ್ನೇ ಗೆಲ್ಲಿಸ್ತಾರೆ, ನಿನ್ ಗೆಲ್ಸೋಲ್ರಲ್ಲಪ್ಪ ಬಪ್ಪ. ಹೌದು, ಯಾರಿಗೆ ಕೃತಜ್ಞತೆ ಇದೆ, ಯಾವ ನಾಯಕನಿಗೆ ಕೃತಜ್ಞತೆ ಇದೆ? ಯಡಿಯೂರಪ್ಪನವ್ರಿಗೆ ಕೃತಜ್ಞತೆ ಇದೆಯಾ? ಸಿದ್ದರಾಮಯ್ಯನಿಗೆ ಕೃತಜ್ಞತೆ ಇದೆಯಾ? ಯಾವುದೇ ಜನನಾಯಕರುಗಳಿಗೆ ಇವತ್ತು ಕೃತಜ್ಞತೆ ಇಲ್ಲ. ಯಾರ್ಯಾರಿಗೂ ಅಂತ ಹತ್ತಿಸ್ತಾರೆ ಏಣಿ ಒದ್ದೋಗುವಂಥ ಜನಗಳಿಗೆ ಯಾವ ಕೃತಜ್ಞತಾ ಮನೋಭಾವನೆ ಯಾವ ನಾಯಕನಲ್ಲೂ ಕೂಡ ಇವತ್ತು ಕರ್ನಾಟಕ. ಸಾಫ್ಟ್ ಅಲ್ಲ ರೀ ಅಯ್ಯರಾಮ, ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು. ಯಾರೇ ಮುಖ್ಯಮಂತ್ರಿಗಳಾಗಿದ್ದು, ನಾನು ಹಿಂದೆ ಎಷ್ಟೋ ಸರಿ ಹೇಳಿದ್ದೀನಿ, ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಂಥವ್ರು ಚುನಾವಣೆ ನಿಂತ್ಕೊಂಡು ಅವ್ರನ್ನ ಯುನಾನಿಮಸ್ ಆಗಿ ಆಯ್ಕೆ ಮಾಡಬೇಕು. ಇದು ನಮ್ಮಲ್ಲಿ ಬರಬೇಕದು. ಏನಾದರೂ ಮಾಡಿಕೊಂಡು ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವ್ರಿಗೆ, ಈಗ ಒಂದೊಂದು ಟರ್ಮಲ್ಲಿ ಮೂರು ಜನ ಮುಖ್ಯಮಂತ್ರಿ ಆದವರು ಅವ್ರಿಗೆ ಬೇಡ, ಒಬ್ಬ ಒಂದು 5 ವರ್ಷ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋನಿಗೆ ಎಸ್ ವಾಟ್ ಈಸ್ ದೇರ್? ಬಾಪ್ಪ ನಿನ್ನ ಆಡಳಿತದ ಅನುಭವ ಕೊಡು ಸರ್, ರಾಜ್ಯಕ್ಕೆ ಬೇಕು ಅಂತ ಕೇಳ್ತಾನೆ. ಹ್ಞೂ, ಆಹ್ವಾನ ಮಾಡ್ತೀರಾ? ಅಯ್ಯೋ, ಆಹ್ವಾನ ಮಾಡಿ 8 ದಿವಸ ಆಯ್ತು ಬಪ್ಪ ಅಂತ. ಆಯ್ತಪ್ಪ, ಅಂಬಾನಿ ಅದಾನಿ ಈ ರಾಷ್ಟ್ರದಲ್ಲಿ ಆರ್ಥಿಕವಾಗಿ ಬಲ ಮಾಡುವಂಥದ್ದು, ಇಂಡಸ್ಟ್ರಿಗಳೆಲ್ಲ ಇರುವಂಥದ್ದು ಬೇರೆ. ಸಿದ್ದರಾಮಯ್ಯನೇ ಇವಾಗ ದೊಡ್ಡ ಸ್ಥಿತಿವಂತ ಆಗಿರುವಾಗ, ಸಿದ್ದರಾಮಯ್ಯನೇ ಇವತ್ತು ಶ್ರೀಮಂತ ಆಗಿರುವಾಗ ಅಂಬಾನಿ ಅದಾನಿ? ಆಯ್ತಪ್ಪ, ನೀನು ಅಂಬಾನಿ ಅದಾನಿನ ಪ್ರಶ್ನೆ ಮಾಡು, ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಸಿದ್ದರಾಮಯ್ಯ ನಿನ್ನ ಆಸ್ತಿ ಎಷ್ಟು ಹೇಳಪ್ಪ, ಬಹಿರಂಗ ಮಾಡು, ಎಲ್ಲ ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಹೋಗ್ಬಾರ್ದು. ಸರಿಯಲ್ಲ,